ನಿಮಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ವಿನಾಯಕ್ ಜೋಶಿ. ಪ್ರತಿ ದಿವಸ ಬೆಳಗ್ಗೆ ಪಟ 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 ಅಂತ ಮಾತಾಡ್ತಾ ತಮ್ಮನ್ನೆಲ್ಲ ಹಾಸಿಗೆಯಿಂದ ಮೇಲೆಬ್ಬಿಸಿ ನಿಮ್ಮ ದಿನನಿತ್ಯ ಕಾರ್ಯಗಳನ್ನ ಶುರು ಮಾಡಿಸುವಂತಹ ಒಬ್ಬ ಪುಟ್ಟ ಹುಡುಗ. ಈ ಪುಟ್ಟ ಹುಡುಗ ಈ ದಿವಸ ನನ್ನ ಅವರ ತನ್ನ ಕಥೆಯನ್ನು ಹೇಳ್ಕೊಳ್ಬೇಕು ಬಹಳ ಆಸೆಯಿಂದ, ಸ್ವಲ್ಪ ನೋವಿನಿಂದ, ಬಹಳಷ್ಟು ಖುಷಿಯಿಂದ ನಿಮ್ಮಿಂದ ಬಂದಿದ್ದಾನೆ. ಇವತ್ತ ಬೆಂಗಳೂರಿನಲ್ಲೇ ಹುಟ್ಟಿದಂಥ ಈ ಪ್ರಜೆ ಧಾರವಾಡದವನು ಅಂತ ಬಾಯಿ ಮಾತಿಗೆ ಹೇಳ್ಕೊಳ್ತಾನೆ. ಯಾಕಂದರೆ ನನ್ನ ತಂದೆ ಧಾರವಾಡದವರು, ಜೋಶಿ ಅಂತ ನನ್ನ ಅಡ್ಡ ಹೆಸರಲ್ಲೇ ಇದೆ. ಆದರೆ ತಂದೆ ನೆರಳಲ್ಲಿ, ತಾಯಿ ಮಡಲಲ್ಲಿ, ಅವರ ಪ್ರೀತಿಯಲ್ಲಿ ಬೆಳೀತಾ ಬಂದಂತಹ ಬೆಂಗಳೂರಿನ ಬನಶಂಕರಿ ಒಬ್ಬ ಹುಡುಗ. ಬನಶಂಕರಿ ಹುಡುಗನೂ ಏನಪ್ಪ ಬೇರೆ ಏರಿಯಾ ಹುಡುಗರಿಗೂ ವ್ಯತ್ಯಾಸ ಅಂತ ಯೋಚಿಸ್ತಾ ಇರ್ಬೋದು. ಮೂಲತಃ ಬನಶಂಕರಿ ಬಂದು ಸಾಕಷ್ಟು ಜನ ಸಿನಿಮಾ ಕಲಾವಿದರಿಗೆ ಒಂಥರ ಎರಡನೇ ಮನೆ ಇದ್ದಂಗೆ. ಎರಡನೇ ಅಂದ್ರೆ ಎಲ್ಲರ ಮನೆಗಳಿರೋದೇ ಅಲ್ಲೇನೆ, ಅಥವಾ ಸೆಕೆಂಡ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ಮೊದಲಾದ್ರೆ ಗಾಂಧಿನಗರಕ್ಕೆ ಹತ್ತಿರ ಇದ್ದಂಥದ್ದು ಬಸವೇಶ್ವರ, ರಾಜನಗರ, ಮೋದಿ ಹಾಸ್ಪಿಟ್ಲು, ಅಲ್ಲೇ ನಮ್ಮ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ಇರೋದು. ಅದು ಬಿಟ್ಟರೆ ಕಲಾವಿದರು ಅಂತ ಇದ್ದಂಗೆ ಬನಶಂಕರಿ ಅಂತಾನೆ. ಈ ನನಗೆ ಚಿಕ್ಕ ವಯಸ್ಸಿನ ನಾನು ಕಲೆ ಕಡೆ ಅದೇನಷ್ಟು ಒಲವು ಬಂತೋ ಅದು ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲದಿರೋ ಹಾಗೆ ಬಂದಂಥ ಒಂದು ಪ್ರೀತಿ ಅದು. ಆಮೇಲೆ ಅದು ಕಿಚ್ಚಾಯಿತು, ಕಿಚ್ಚು ಹೋಗಿ ಹೊಟ್ಟೆಪಾಡಾಯಿತು. ಹೊಟ್ಟೆಪಾಡು ಈಗ ಸದ್ಯಕ್ಕೆ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಂತಿದೆ. ಏನಪ್ಪ ಇದು ಅಂತ ಅನ್ನಿಸ್ತಾನೆ. ನಾನು ನಮ್ಮ ತಂದೆ ಬಹಳ ಏನು ಹೇಳ್ತೀರೋ ಬಹಳ ಆಸೆ ಪಡುವಂಥ ವ್ಯಕ್ತಿ. ಭಾಳ ಕಷ್ಟಪಟ್ಟು ಅವರೂ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸೈಕಲ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ಅವರು ಬೆಳೆದವ್ರು ಹಂಗೇನೆ. ಸರಿ, ತನ್ನ ಒಂದು ಆಸೆನ ತನ್ನ ಮಗನಲ್ಲಿ ಕಾಣಬೇಕು ಅಂತ ಹೇಳಿ ಒಂಥರ ಧೃತರಾಷ್ಟ್ರನ ಪ್ರೇಮ ಅಂತಲೇ ಹೇಳ್ಬೋದು ನಮ್ಮ ತಂದೆ. ಅದು ಅಂದರೆ ಯಾವತ್ತೂ ಮೋಸ್ಟ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಗಂಡು ಮಕ್ಕಳೆಲ್ಲನೂ ತುಂಬ ಪ್ರೀತಿ ಆಗೋದು ಅವ್ರ ತಾಯಿಗೆ ಅಂತ. ಆದರೆ ನನ್ನ ಕೇಸಲ್ಲಿ ನನ್ನ ತಂದೆ ಅಂತಲೇ ಹೇಳ್ಬೋದು. ನಮ್ಮ ತಾಯಿಗಳೇ ಪ್ರೀತಿ ಇರಲಿಲ್ಲ ಅಂತಲ್ಲ, ನಮ್ಮ ತಾಯಿನ ಬಹಳನೇ ಪ್ರೀತಿಸ್ತೀನಿ, ಬಟ್ ತಂದೆಯನ್ನು ನಾನು ಪೂಜಿಸ್ತೀನಿ ಅಂತ ಹೇಳ್ಬೋದು. ಯಾಕೆಂದರೆ ಒಂಥರ ಇವತ್ತು ಯಾರು ನೋಡ್ತಾರೋ ನಿನ್ನ ನೋಡೋರು ನನ್ನ ತಂದೆ ನೋಡ್ಬೇಕಲ್ಲ, ನಿನ್ನ ತಂದೆ ನೋಡೋರು ಎಂದು ನೋಡ್ಬೇಕಾ ಇಲ್ಲಪ್ಪ ಅಂತಾರೆ. ಇನ್ಫ್ಯಾಕ್ಟ್ ನಾವಿಬ್ರು ಒಂದೇ ರಾಶಿನವ್ರು ಕೂಡ, ನಮ್ಮ ತಂದೆ ಇಬ್ಬರದು ಸಿಂಹ ರಾಶಿ. ಆ ಥರ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೂ ನಾಟಕ ಸಿನಿಮಾ ಇದರಲ್ಲೆಲ್ಲ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಇನ್ಫ್ಯಾಕ್ಟ್ ಒಂದು ಗಾಡಿ ಇತ್ತು ನಮ್ಮ ತಂದೆದು, ಅಂದರೆ ಅವ್ರ ಅಣ್ಣನ ಗಾಡಿ ನಾವು ಓಡಿಸ್ತಾ ಇದ್ರು. ಶೋಲೆ ಶೂಟ್ ಮಾಡಬೇಕಾದ್ರೆ ಆ ಟ್ಯಾಕ್ಸಿ ಓಡಿಸ್ತಾ ಇದ್ರು ನಮ್ಮ ತಂದೆ. ಆವಾಗ ಫಾರ್ ಸಮ್ ಟೈಮ್ ಧರ್ಮೇಂದ್ರ ಅವ್ರ ಹತ್ರ ಕೂಡ ಗಾಡಿ ಓಡಿಸ್ತಾ ಇದ್ರು ಅವರು, ಅಂದರೆ ಹಿ ವಾಸ್ ಅ ಪರ್ಸನಲ್ ಡ್ರೈವರ್ ಅವಾಗ. ಸೊ ಅಲ್ಲಿಂದ ಹಿಡಿದು ನಾಗರ ಹಾವನ್ನ 28 ಸಲ ನೋಡಿ, ಅದೇ ಥರ ಬೆಲ್ ಬಾಟಮ್ ಪ್ಯಾಂಟ್ ಎಲ್ಲ ಹಾಕೊಂಡು ಕಡ್ಡಿ ಮೀಸ ಎಲ್ಲ, ಆ ಥರ ಪ್ರೀತಿಯಿಂದ ಬೆಳೆದಂಥವ್ರು. ಆ ಥರ ಒಬ್ಬ ವ್ಯಕ್ತಿಗೆ ವಿಷ್ಣುವರ್ಧನ್ ಅವ್ರ ಪಕ್ಕನೇ ಅವ್ರ ಸಿನಿಮಾನ 28 ಸಲ ಅವಾಗ ನೋಡಿದಾಗ ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡಿ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಒಂಥರ ಮೈ ಜುಮ್ ಅನ್ನತ್ತೆ. ಅದಕ್ಕೆ ಕಾರಣ ಅವರೇನೆ. ಅಂದರೆ ಭಾಳ ಚಿಕ್ಕ ರೀತಿಯಲ್ಲಿ ಬೆಳೀತಾ ಬಂದರು, ಆಮೇಲೆ ಒಂದು ರಿಯಲ್ ಎಸ್ಟೇಟ್ ಓಪನ್ ಮಾಡಿದ್ರು, ಅವ್ರದ್ದೇ ಆದಂಥ ಪ್ರಿನ್ಸಿಪಲ್ಸ್ ಇತ್ತು, ಅದನ್ನು ಪಾಲಿಸ್ಕೊಂಡು ನನ್ನನ್ನು ಬೆಳೆಸಿದ್ರು. ಕಲಾವಿದ ಮಾಡಬೇಕು ಅಂತ ಹೇಳಿ ಸ್ವಿಮ್ಮಿಂಗು, ಡಾನ್ಸು, ಹಾರ್ಸ್ ರೈಡಿಂಗು, ಸ್ಕೇಟಿಂಗು ಎಲ್ಲ ಕಲಿಸಿದ್ರು. ಇನ್ಫ್ಯಾಕ್ಟ್ ಒಂದು ದೊಡ್ಡ ಪ್ರೋಗ್ರಾಮ್ ಕೂಡ ಮಾಡಿದ್ರು. ಅಲ್ಲಿ ನೋಡಿದಂಥ ಸಾಕಷ್ಟು ಜನ ಸಿನಿಮಾದವರು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲ ನಿಮ್ಮ ಮಗನ ಆ್ಯಕ್ಟ್ ಮಾಡಿಸ್ತೀರ ಅಂತ ಹೇಳಿ ಪುಟ್ನಲ್ಲಿ ಅಂತ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ, ವಿಕ್ಟ್ರಿ ವಾಸು ಅವ್ರದ್ದು. ಅದರಲ್ಲಿ ಒಂದು ಸಣ್ಣ ಪಾತ್ರ, ಸಾಯಿ ಕುಮಾರ್ ಚಿಕ್ಕ ವಯಸ್ಸಲ್ಲಿದ್ದಂಥ ಪಾತ್ರ. ಅದಾದಮೇಲೆ ನಾಗಾಭರಣ ಅವರ ಒಂದು ನಾವಿದ್ದೀವಿ ಎಚ್ಚರಿಕೆ ಅಂತ ಒಂದು ಚಿತ್ರ, ಅದು ರಿಲೀಸ್ ಆಗಲಿಲ್ಲ, ಬಟ್ ಅದು ಅವಾರ್ಡ್ಗೆ ಅಂತಲೇ ಮಾಡಿದಂಥ ಒಂದು ಚಿತ್ರ, ಬಹಳ ಚೆನ್ನಾಗಿತ್ತು ಅವಾಗ ಮಾಡಿದಂಥ ಚಿತ್ರ ಅದು. ಅದಾದಮೇಲೆ ಎಲ್ಲ ನನ್ನ ಮಗ ಹಿ ಶುಡ್ ಬಿಕಮ್ ರಿಯಲಿ ಫೇಮಸ್ ಅಂತ ಎಲ್ಲ ತಂದೆ ತಾಯಿಗಳು ಆಸೆ ಪಡೋ ಹಾಗೆ ಆಸೆ ಪಟ್ಟಾಗ ಬಂದಂಥ ಭಾಗ್ಯ ಯಾವುದು ಅಂದರೆ ನಮ್ಮೂರ ಮುಂದಾರೋದು. ಅದು ಒಂಥರ ಏನು ಹೇಳ್ತೀರ, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂತ. 8 ವರ್ಷ ನನಗೆ ಅವಾಗ ಎಲ್ಲರೂ ಶಿವಣ್ಣ ಅವ್ರು ಆಗಿರ್ಬೋದು, ದೇಸಾಯಿ ಸರ್ ಆಗಿರ್ಬೋದು, ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ಆ್ಯಕ್ಟ್ ಮಾಡಿಸಿದ್ರು. ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿಲ್ಲ, ಅಯ್ಯ ನೀವು ಏನಾದರೂ ಹೇಳ್ಕೊಳ್ಳಿ ನಾನು ಏನೋ ಮಾಡ್ಕೊತೀನಿ ಅನ್ನಂಗಿತ್ತು. ನಾನು ಮಾಡ್ತಾ ಹೋದೆ ಆವಾಗ ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಜನ ಎಲ್ಲ ರೆಕಗ್ನೈಸ್ ಮಾಡೋಕೆ ಶುರು ಮಾಡಿದ್ರು. ಏನೇನಪ್ಪ ನೀನು ಆ ಚಿತ್ರ ಆ ಫಿಲಮಲ್ಲಿ ಮಾಡಿದ್ಯಲ್ವ, ಈ ಫಿಲಮಲ್ಲಿ ಮಾಡಿದ್ಯಲ್ವ ಅಂತ ಹೇಳೋಕೆ ಶುರು ಮಾಡಿದ್ರು. ಅದಾದಮೇಲೆ ಇನ್ನೊಂದೆರಡು ಸಿನಿಮಾ ಮಾಡಿದೆ, ಅಮೃತ ವರ್ಷಣೆ ಮಾಡಿದೆ. ಅದಾದಮೇಲೆ
ಅಮೃತ ಯೋಜನೆ ಮಾಡಿದಾಗ ದಟ್ ವಾಸ್ ದ ರಿಯಲ್ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಜನ ನನ್ನ ನಿಜವಾಗ್ಲೂ ಅಂದ್ರೆ ಒಂದ್ ಮಟ್ಟಕ್ಕೆ ಪೂರ್ಣ ಪ್ರಮಾಣದ ಬಂದಾಟ ಆಗ್ಬೇಕು ಅನ್ನೋದಕ್ಕೆ ಮೂಲ ಮುಖ್ಯವಾದ ಕಾರಣ ಆ ಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಫಿಲ್ಮ್ ತಂದುಕೊಟ್ಟಂತ ಒಂದು ಸಕ್ಸಸ್ ಏನಿತ್ತು ಅದರಿಂದ ಎಷ್ಟೋ ವರ್ಷಗಳ ಕಾಲ ನಡ್ಕೊಳ್ತಾ ಹೋಯ್ತು. ಒಂದು ಪಾಲಿಸಿ ಇದೆ, ಒಂದು ಫಿಲ್ಮ್ ಹಿಟ್ ಆದ್ರೆ ಒಬ್ಬ ಹೀರೋದ 5 ಫಿಲ್ಮ್ ಆರಾಮ್ಸ್ ಜೀವನ ಮಾಡ್ಬೋದು ಅಂತಾರೆ. ಸೊ ಆ ತರ ಅದೊಂದು ಫಿಲ್ಮ್ ಹಿಟ್ ಆಗಿದ್ದಕ್ಕೆ ಎಷ್ಟೋ ವರ್ಷ ಅದು ಮುಂದಕ್ಕೆ ಕರ್ಕೊಂಬಂತು. ನಾನು ನಮ್ಮೂರೇ ಬಂದವರು ಸ್ಟೇಟ್ ಅವಾರ್ಡ್ ಬಂತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಪ್ರಾಬ್ಲಮ್ ನನ್ನ ಡೆಬ್ಯೂಗೇನೆ ಆ ಥರ ಆಗತ್ತೆ ಅಂತ. ಅದಾದಮೇಲೆ ಅಮೃತ ವರ್ಷದಲ್ಲಿ ತುಂಬ ಒಳ್ಳೆ ರೆಕಗ್ನೇಷನ್ ಸಿಕ್ತು, ಬೇರೆ ಬೇರೆ ಅವಾರ್ಡ್ಸ್ಗಳು ಬಂತು. ಆಮೇಲೆ ಲಾಲಿ ಮಾಡಿದೆ, ಸುಮಾರು ಒಂದು 15 ಚಿತ್ರ ಮಾಡಿದೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್. 15ರಲ್ಲಿ ಆಲ್ಮೋಸ್ಟ್ ಒಂದು 7-8 ಸಿನಿಮಾ ಚೆನ್ನಾಗೇ ಆಯಿತು, ನನ್ನ ಲಕ್ ಅದು ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ವರ್ಷಗಳ ಕಾಲ ಏನು ಸಿನಿಮಾ ಗಿನ್ಮಾ ಏನೋ ಮಾಡಲಿಲ್ಲ. ಅಂದ್ರೆ ಒಂದೊಂದು ವರ್ಷದ ಕಾಲ ಅತ್ಲಾಗ ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಇತ್ಲಾಗೆ ಬೆಳೆದು ನಿಂತಿರೋ ದೊಡ್ಡ ಹುಡುಗನೂ ಅಲ್ಲ ಅನ್ನೋ ಹಂಗಾಗಿದ್ದು. ಅಂಥ ಸಮಯದಲ್ಲಿ ದಿನೇಶ್ ಬಾಬು ಅವರು ಜಯಶ್ರೀದೇವಿ ಅವ್ರದ್ದು ಬ್ಯಾನರ್ನಲ್ಲಿ ಏನಾಯಿತು, ಚಿತ್ರ ಅನ್ನೋ ಒಂದು ಚಿತ್ರ ಮಾಡಬೇಕು. ಹಾಗಾರ ನಮ್ಮ ಉಷಾ ಕಿರಣ್ ಪ್ರೊಡಕ್ಷನ್ಸ್ನವರು ಹೊಸ ಹುಡುಗರು ಹುಡುಕ್ತಾರೆ, ಪ್ರಭುದೇವ್ ಅವರ ತಮ್ಮ ಹೀರೋ ಅಂತ ಆಯ್ತು ಅದಕ್ಕೆ. ಸೊ ಅವಾಗ ನಾನು ಮಾಸ್ಟರ್ ಆನಂದ್ ಸುನೀಲ್ ಆಮೇಲೆ ಅನಿರುದ್ಧ ಎಲ್ಲರೂ ಒಟ್ಟಿಗೆ ವಿ ಮೇಡ್ ಅ ಕಂಬೈನ್. ಅನಿರುದ್ಧ ಹೊಸದದು, ಆಮೇಲೆ ರಾಜೇಶ್ ಬ್ರಹ್ಮ ಅವರಂತ ಡಾನ್ಸರು, ಆಮೇಲೆ ಗಣೇಶ್ ಅಂತ ಇನ್ನೊಬ್ಬ ಹುಡುಗ, ಆಮೇಲೆ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ವಿ ಮೇಡ್ ಅ ಕಂಬೈನ್. ಆ ಚಿತ್ರ ಹೊಸಬರು ಹಾಕೊಂಡು ಸಿನಿಮಾ ಮಾಡ್ಬೋದು ಅಂತ ಪ್ರೂವ್ ಮಾಡಿದಂಥ ಸಿನಿಮಾ ಅದು. ಸೊ ಅದೇನಾಯ್ತು, ಅದು ಇನ್ನೊಂದು ರೇಜ್ ಶುರು ಆಯ್ತು ಅಲ್ಲಿಂದ, ಅ ಗುಡ್ ಬ್ರೇಕ್ ಅಗೇನ್. ಸೊ ಚಿತ್ರ ಎಲ್ಲಾದ್ರೂ ನಾನು ಇನ್ಫ್ಯಾಕ್ಟ್ ಕಾಲೇಜ್ ಹುಡುಗನ ಪಾತ್ರ ಮಾಡ್ತಾ ಇದ್ದೆ, ನೋಡಿದ್ರೆ ನಾನು 9 ಸ್ಟಾರ್ ಇಡುತ್ತೆ ಇವಾಗ, ಚೆನ್ನಾಗಿ ಗುಂಡ್ಗುಂಡಕ್ಕೆ ಬೆಳ್ಕೊಂಡಿದ್ದೆ. ಆಮೇಲೆ ಅದು ಇನ್ನೊಂದು ಥರ ಟ್ವಿಸ್ಟ್ ತೊಗೊಂತು, ಅಪ್ಪು ಮಾಡಿದೆ. ಅಪ್ಪು ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಅದ್ಭುತವಾಗಿತ್ತು ಮಾತ್ರ. ಏಕೆಂದರೆ ಅದರಲ್ಲಿ ಒಂದು ಡೈಲಾಗ್ ಸರ್ ನಂಗೊಂದು ಬೂಸ್ಟು ಅಂತ ಏನು ಕೇಳ್ತೀವಿ ನಾವು, ಅದು ಎಲ್ಲರ ಮನಸ್ಸಲ್ಲೂ ಉಳ್ಕೊಂಬಿಡ್ತು, ತುಂಬ ಪ್ರೀತಿಸಿದ್ರು ನನ್ನನ್ನು. ಅದಾದ್ಮೇಲೆ ಕಂಟಿ ಮಾಡಿದೆ, ಸುಮಾರು ಚಿತ್ರಗಳು ಮಾಡಿದೆ, ಕಿಚ್ಚ ಮಾಡಿದೆ, ಚೆನ್ನಾಗಾಯಿತು. ಇನ್ನೂ ಒಂದು ಕಡೆ ನನ್ನ ತಂದೆಗೆ ದುರಾಸೆ ಅಂತ ಹೇಳೋಕೆ ಕಷ್ಟ ಆಗುತ್ತೆ, ಪ್ರೀತಿ ಜಾಸ್ತಿ ಆಯಿತು ಸಿನಿಮಾ ಬಗ್ಗೆ. ಒಂದು 2-3 ಸಿನಿಮಾಗೆಲ್ಲ ನಾನು ಹೆಲ್ಪ್ ಮಾಡಿದ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲ, ನಾನು ನನ್ನ ಜೊತೆಗೆ ಎಲ್ಲ ಕಡೆ ಶೂಟಿಂಗಿಗೆ ಬರ್ತಾಯಿದ್ರು. ಒಂದು 10-12 ವರ್ಷ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ನೋಡಿದರು. ಸೊ ನನ್ನ ಮಗನ ಹೀರೋ ಮಾಡಬೇಕು ಅನ್ನೋ ಒಂದು ಆಸೆ ಶುರು ಆಯಿತು ಅವ್ರಿಗೆ. ಆಮೇಲೆ ನ್ಯಾಚುರಲಿ ನಿಮ್ಮ ಮಗ ಏನ್ರಿ ಎಷ್ಟು ದಪ್ಪ ಇದ್ದಾನೆ, ಅವನನ್ನು ಹೀರೋ ಮಾಡ್ತೀರಾ ಅಂತೆಲ್ಲ ಯೋಚಿಸ್ತಾ ಇದ್ರು. ಅದೇ ಟೈಮಲ್ಲಿ ಒಂದು ಕತೆ ಸಿಕ್ತು, ನನ್ನ ಕನಸಿನ ಹೂವೆ ಅಂತ. ಆ ಟೈಮಲ್ಲಿ ಆ ಚಿತ್ರ ಲಾಂಚ್ ಆಗಕ್ಕಿಂತ ಮುಂಚೆ ಹೆಮ್ಮೆಯಿಂದ ಏನು ಹೇಳ್ಕೋಬೋದು ಅಂದರೆ, ಆಗಿನ ಕಾಲದಲ್ಲಿ ಅಂದರೆ ಆಗಿನ 2002-2003 ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಸಪೋರ್ಟಿಂಗ್ ಆ್ಯಕ್ಟರ್ಸ್, ದಿನಕ್ಕೆ 2 ಚಿತ್ರಕ್ಕೆ ಶೂಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಬೆಳಗ್ಗೆ ಇಲ್ಲಿ ಶೂಟ್ ಮಾಡಿ, ಫ್ಲೈಟ್ ಕ್ಯಾಚ್ ಮಾಡಿ, ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಿ ಮತ್ತೆ ವಾಪಸ್ ಬಂದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ನಿಜವಾಗ್ಲೂ ಒಬ್ಬ ಕಲಾವಿದಂಗೆ ಅದು ಖುಷಿ ಕೊಡುವಂಥ ವಿಷಯ. ಯಾಕೆಂದರೆ ಅವ್ನ ಬೇಡಿಕೆ ಅಷ್ಟಿದೆ ಅಂತ ಅವನಿಗೆ ಗೊತ್ತಾದಾಗ ಅವ್ನ ಮನಸ್ಸಿನಲ್ಲಿ ಅಹಂ ಬೆಳಿಬಾರ್ದು ಹೊರತು, ಅಹಂ ಬೆಳಿಬಾರ್ದು, ಆದರೆ ಅದನ್ನು ಒಂದು ಅಭಿಮಾನ ಬೆಳಿಬೇಕು. ಯಾಕೆಂದರೆ ಅದರಲ್ಲಿ ಒಬ್ಬ ಗುಂಡು ಗುಂಡುಗೆ ದಪ್ಪಗಿರೋ ಹುಡುಗನೇ ಒಂದು ಹುಡುಗಿನ ಪ್ರೀತಿಸ್ತಾನೆ, ಅವನ ಕೈಲಿ ಹೇಳ್ಕೊಳಕ್ಕಾಗ್ದಿರಾ ಹೇಗೆ ಅದನ್ನು ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡಿ ಕೊನೆಗೆ ಅದ್ರ ಥೀಮ್ ಇಷ್ಟೇ ಇದ್ದಿದ್ದು, ಎಲ್ಲಿ ಚೆಲುವಿದೆ ಅಲ್ಲಿ ಒಲವಿದೆ ಅಂದ್ಕೊಂಡಿರ್ತಾರೆ, ಆದರೆ ಎಲ್ಲಿ ಒಲವಿದೆ ಅಲ್ಲಿ ಚೆಲುವಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಥೀಮ್ ಇದ್ದಿತ್ತು. ಇಟ್ ವಾಸ್ ಅ ವೆರಿ ಕ್ಯೂಟ್ ಸಬ್ಜೆಕ್ಟ್. ಬಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾರೋ ಮುಂದಕ್ಕೆ ಬಂದರು, ಆಗಲಿಲ್ಲ ಅಂದರೆ ಅರ್ಧಕ್ಕೆ ಅವರು ಆಗಲ್ಲ ಅಂತ ಹೇಳಿದ್ರು. ಹೇಳಿದ್ನಲ್ಲ ಅದ್ರ ಥರ ಅಷ್ಟೊಂದು ಪ್ರೇಮ ನಮ್ಮ ತಂದೆಗೆ ಅಂತ, ಇಲ್ಲ ನನ್ನ ಮಗನ ಲೈಫ್ ಹಾಳಾಗಬಾರ್ದು. ಕೊನೆಗೆ ಅವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿತ್ತು ಚಿತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳೋದು, ಯಾಕಂದರೆ ಹೀರೋ ಅನ್ನೋ ಒಂದು ಪಟ್ಟ ಬಂದ್ಬಿಟ್ಟಿತ್ತು. ಹೀರೋ ಅಂತ ನಂಗೆ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿತ್ತು ಇನ್ಫ್ಯಾಕ್ಟ್ ಆವಾಗ, ಯಾಕಂದರೆ ನನಗೆ ಎಷ್ಟು 15 ನನಗೆ ಮಾಡೋಕ್ಕೆ ಶುರು ಮಾಡಿದಾಗ. ಸೊ ಶುರು ಆಯಿತು, ಅದಾದಮೇಲೆ ಒಂದೊಂದೇ ಪ್ರಾಬ್ಲಮ್ ಶುರು ಆಯಿತು. ನಮ್ಮ ಮೈ ಫಾದರ್ ವಾಸ್ ಅ ಡಯಾಬಿಟಿಕ್ ಪೇಷಂಟ್. ನನ್ನ ಫ್ರೆಂಡ ಬೆಳಗ್ಗೆ ಇದು ನೋಡಿದ್ರೆ ಕಣ್ಣು ಕಾಣಿಸ್ತಲ್ಲ ನಮ್ಮ ತಂದೆಗೆ, ಏನಪ್ಪ ಇದು ಅಂತ ಭಯ ಆಯಿತು. ನೋಡಿದ್ರೆ ಗ್ಲಾಕಮ್ಮ ಆಗಿತ್ತು. ಸೊ ವಿಷನ್ ಆಲ್ಮೋಸ್ಟ್ 60% ಕಮ್ಮಿ ಆಗೋಗಿತ್ತು ನಮ್ಮ ತಂದೆಗೆ. ಬಿಡಲಿಲ್ಲ, ಚೆನ್ನಾಗಿ ಬಿಡಲಿಲ್ಲ, ಅದೇ ಕಣ್ಣಿಟ್ಕೊಂಡು ಕಾಲು ಕುಣ್ತಾ ಇದ್ರು ಆಕ್ಸಿಡೆಂಟ್ ಆಗಿ, ಮುಕ್ಕಾಲಡಿ ಶಾರ್ಟ್ ಇತ್ತು ಅವ್ರ ಕಾಲು. ಹಂಗೆ ಓಡಾಡಿಕೊಂಡು 2 ಮನೆ ಕಟ್ಟಿ ಮಗಂಗೆ ಇದು ಮಾಡಬೇಕು ಅಂತ ಹೊರಟರು. ಮೋಸ್ಟ್ಲಿ ಅವ್ರ ಬ್ಯಾಟ್ ಟೈಮ್ ಆವಾಗ ಶುರು ಆಯಿತು ಅನ್ಸುತ್ತೆ.